ಸರ್, ನನ್ನ ಹೆಸರು ದೊಡ್ಡಸೊಮ್ಮನಹಳ್ಳಿ, ದೊಡ್ಡಸೊಮ್ಮನಹಳ್ಳಿ ರಾಮಚಂದ್ರಯ್ಯ ಅಂತ ನನ್ನ ಹೆಸರು, ನನ್ನ ತಂದೆ ರಂಗಚಾಮಯ್ಯ ಅಂತ. ನಾನು ಒಕ್ಕಲಿಗ. ನಾನು ಬಾಲಣ್ಣವರು ಡಿ ಕೆ ಸುರೇಶ್ ಅವ್ರದ್ದು ಇವತ್ತು ಎಲೆಕ್ಷನ್ ಇತ್ತು, ಚುನಾವಣೆಗೋಸ್ಕರ ಇಲ್ಲಿಂದ ಬಂದು ಕುದೂರು ಮುಗಿಸ್ಕೊಂಡು ಎಲ್ಲ ಬರ್ಬೇಕಾದ್ರೆ ಡಿ ಕೆ ಎಚ್ ಎಂ ರೇವಣ್ಣ ಕಿ ಜೈ, ಬಾಲಕೃಷ್ಣ ಕಿ ಜೈ, ಎಚ್ ಎಂ ರೇವಣ್ಣ ಕಿ ಜೈ, ಬಾಲಕೃಷ್ಣ ಕಿ ಜೈ, ಬಾಲಕೃಷ್ಣ ಕಿ ಜೈ ಅಂತ ಕೂಗಿದೀನ್ರಿ. ನಾನು ಇಂದು ಒಕ್ಕಲಿಗ. ನನ್ನ ನಿರುದ್ಧ ಯಾರು ಹೇಳಿದ್ರೆ ಅವ್ರು ಮೊದಲು ಕ್ಷಮೆ ಕೇಳಬೇಕು. ಕಾರ್ಯಕರ್ತ ಒಂದು ಸಣ್ಣದಾಗ ಹಾಕಿದ್ರೆ ನಿಮ್ ಪೊಲೀಸ್ ಇಲಾಖೆ ಕರೆಸಿ ಇದ್ ಮಾಡ್ಬಿಡೋದು. ನಾವೇನು ಇದು ಅಂತಲ್ಲ, ಏನು ಮಾಡಿದ್ರೆ ತಪ್ಪು ಮಾಡಿದ್ದಕ್ಕೆ ಇಡೀ ಸ್ಟೇಟ್ ನ್ಯೂಸ್ ಆಗಿದೆ ಇದು. ಏನಲ್ಲ, ಸ್ಟೇಟ್ ಅಲ್ಲಿ ಜನ ಟ್ರೋಲ್ ಮಾಡ್ಬಿಟ್ಟವ್ರೆ. ಏನಂತ ಟ್ರೋಲ್ ಮಾಡೋರೆ, ಅಲ್ಲಿ ಬಾಲಕೃಷ್ಣಕ್ಕೆ ಜೈ ಅಂದ್ರೆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳ್ಬಿಟ್ಟವ್ರಲ್ಲ, ಅಪಪ್ರಚಾರ ಮಾಡಿದ್ರೆ, ಈಗ ಅಪಪ್ರಚಾರ ಮಾಡಿದ್ರೆ ಸರ್ ಸಾಮಾನ್ಯ ಜನ ಎಲ್ಲೋಯ್ತಾರೆ. ಆಮೇಲೆ ಇವ್ರು ರಾಜಕಾರಣ ಮಾಡ್ಬೇಕು, ರಾಜಕಾರಣ ಅಭಿವೃದ್ಧಿ ಮಾಡಲಿ ರಾಜಕಾರಣ. ಈ ತರ ಈ ಕೋಮು ಗರ್ಭೆ ಸೃಷ್ಟಿ ಸರ್ ಆಕ್ಷನ್ ಮಾಡಲಿ ಸರ್. ಅವ್ರನ್ನ ಹುಡ್ಕೋ ಸೌಜನ್ಯಕ್ಕೂ ಹುಡ್ಕೋಕೋ ಅಲ್ಲಿ ಸೌಜನ್ಯಕ್ಕೂ ಹುಡ್ಕೋಕೋ ಅಲ್ಲಿಲ್ಲ. ನಮ್ಗೆ ಏನ್ ಬೇಜಾರ್ ಸರ್? ಸರ್ ನಮ್ ಬೇಜಾರ್ ಸರ್. ಆಮೇಲೆ ಅವನೇ ಸತ್ತೋಗಿದ್ರು ಅವ್ರ ಫ್ಯಾಮಿಲಿ ಯಾರು ಸರ್ ಹೊಳೆ ಸರ್? ಇವ್ರ ಚೀಟೆಗೋಸ್ಕರ ಈ ತರ, ಇವ್ರ ಚೀಟೆಗೋಸ್ಕರ ಈ ತರ ಎಲ್ಲ ಮಾಡ್ಬಿಟ್ಟು ಅವ್ನ್ ಸತ್ರಿ ಯಾರು ಸಾಮಾನ್ಯ ಫಂಕ್ಷನ್ ಚೆನ್ನಾಗಾಯ್ತು ಅಂತ ಅಭಿವೃದ್ಧಿ ಕಂಡು ಇವರು ಈ ತರ ಎಲ್ಲ ನಾಚಿಕೆಡಿ ಸಂಗತಿ ಹಿಂಗೆ ಗೋಷ್ಠಿ ಕೂಗಿದ್ರು, ಈ ತರ ಎಲ್ಲ ಅವ್ರನ್ನ ಸೋಲಿಸ್ಬೇಕು ಅಂತ ಈ ತರ ಎಲ್ಲ ನಾಚಿಕೆಡಿ ಸಂಗತಿ ಎಲ್ಲ ಮಾಡಬೇಕಲ್ಲ. ರಾಜಕೀಯಕ್ಕೆ ಕಳ್ಸ್ಬೇಕಂದ್ರೆ ಅಲ್ಲಿ ಏನಾದ್ರು ತಪ್ಪಿದ್ರೆ ನಮ್ಮವ್ರನ್ನ ಜೈಲ್ಗಾಕಿ, ಇಲ್ಲ ನೇಣ್ಗಾಕಿ, ತಪ್ಪು ಮಾಡಿರೋನ ನೇಣ್ಗಾಕಿ, ನಮ್ಮವ್ರು ಮಾಡಿದ ತಪ್ಪು ನೇಣ್ಗಾಕಿ, ಅಪಪ್ರಚಾರ ಮಾಡಿರೋ ಜೈಲ್ಗಾಕಿ. ಮಾಡಿ ಸರ್, ಮಾಡೋಕ್ಕೇನಿಲ್ಲ ಸರ್. ಸರ್ ಅವನ್ನ ಅವನ್ನ ತೆಗೆದುಬಿಟ್ರೆ, ನೀವು ತೆಗೆದುಬಿಟ್ರೆ ಸರ್ ಬಂಡೆ ಪುಡಿ ಪುಡಿ ಇದೇ ಸರ್ ಕೋಮು ಗಲ್ಮೆನೆ ಸರ್. ಆಮೇಲೆ ಎಲೆಕ್ಷನ್ ಅನೌನ್ಸ್ ಆದಿದಂಗೆ ಎಲೆಕ್ಷನ್ ಕಮಿಷನರ್ ಒಂದು ಪಟ್ಟಿನೂ ಬಿಡ್ತಾರೆ. ಮೊದಲು ಯಾರನ್ನು ಪ್ರಚೋದನಕಾರಿ ಭಾಷಣ ಮಾಡಂಗಿಲ್ಲ, ಪ್ರಚೋದನಕಾರಿ ಇದು ಮಾಡಂಗಿಲ್ಲ. ಅಡ್ಮಿನ್ ರೆಸ್ಪಾನ್ಸಿಬಿಲಿಟಿ, ಅಡ್ಮಿನ್ ರೆಸ್ಪಾನ್ಸಿಬಿಲಿಟಿ. ಮಾಜಿ ಶಾಸಕ ಹೇಳ್ತಾರೆ ದಲಿತರು ಕಾಲೋನಿಗೆ ಹೋಗಿ ನಿಲ್ಲಿಸಲಿ, ಒಟ್ಟು ಓಡಿಸಿ ಅಂತ ಹೇಳ್ತಾರೆ. ಪ್ರಚೋದನಕಾರಿ ಭಾಷಣ ಎಲ್ಲ ಮಾಡ್ತಾರೆ. ಏನು ಒಂಚೂರು ಕಾಮನ್ ಸೆನ್ಸ್ ಇಲ್ಲ ಸರ್. ಯಾರನ್ನ ಆಗಲಿ ಸರ್, ತಪ್ಪು ಮಾಡಿದ್ರು ತಪ್ಪು, ನಮ್ಮವ್ರು ಮಾಡೋದ್ರೆ ಏನು ಉಪ್ಪು ಕುಕ್ಕಾಕಿ ಬುದ್ಧಿ ಕಲಿಸಿ ನಾವೇನಂತ ವಿಚಾರ ಕೊಟ್ಟರೆ ಏನ್ ಮಾತ್ರ ಮಾಡ್ತಾರೆ. ಸರ್ ಏನ್ ಗೊತ್ತ ಉದ್ದೇಶ, ಈಗ ನಮ್ ಕೆಟ್ಟ ಸುಮ್ಮನೆ ಮೂರ್ಗೆ ಅದನ್ನ ನಾವು ತೊಳ್ಕೋಬೇಕು. ಇದು ಪಕ್ಷದ ಪರವಾಗಿ ಕೆಟ್ಟ ಹೆಸರು ಬಂದೈತೆ. ನಾವ್ ಯಾಕೆ ಸರ್ ಪಾಕಿಸ್ತಾನ ನಾವು ಹಿಂದೂ ಮುಸ್ಲಿಂ ಶಾಂತಂದಿರಿದಂಗಿದೀವಿ ಸರ್. ನಾವು ಹಂಗೆ ನಮ್ಗೆ ರಾಜಕಾರಣನೇ ಬೇಡ ಸರ್, ರಾಜಕೀಯದಿಂದ ಜೀವನ ಬರ್ಬೇಕು. ಎಲ್ಲ ಅಣ್ತಂದಿರ ಹತ್ರ ಕೋಮುಗರ್ಭ ಸೃಷ್ಟಿ ಒಡೆದಾಡಂಗ್ ಮಾಡಿದ್ರೆ ಯಾರು ಹೊಣೆ ಸರ್? ಸರಿ, ಈಗ ನಾನು ಹೇಳೋದು ಕೇಳಿ. ಈಗ ನೀವು ಕೊಟ್ಟಿರೋದಕ್ಕೆ ಫಸ್ಟ್ ನಿಮ್ದೇ ಎಫ್ ಐ ಆರ್ ಆಗಿದೆ, ಆಯ್ತಲ್ಲ? ನಿಮ್ದು ಎಫ್ ಐ ಆರ್ ಆಗಿದೆ. ಅವ್ರಿಗೆ ಯಾರು ಸುಳ್ಳು ಸುದ್ದಿ ಒಪ್ಪಿಸ್ತಾ ಇದಾರೆ ಅದ್ರ ಬಗ್ಗೆ ಸರ್, ಅವ್ರಿಗೆ ಮುಂಡಾ ಕೈ ಸರ್. ಆಮೇಲೆ ಅವ್ರಿಗೆ 100% ಸರ್, ನಮ್ಮವ್ರು ಮಾಡೋದು ನೀವೇನೇ ನಮ್ಮ ನಾವು ಅದು ಬದ್ಧ ಸರ್. ಈಗ ನಮ್ಮ ಪೊಲೀಸರು ಕರೆಗೆ ಹೋಗ್ಬಿಟ್ಟು ದಯವಿಟ್ಟು ಸರ್ ನಾವು ಮಾಡಿ ನಡೀತಿರೋ ಈ ಸೋಷಿಯಲ್ ಮೀಡಿಯಾ ವಾರ್ಗೆ ಇದೊಂದು ಇದಾಗ್ಬೇಕು ಸರ್, ಮಾದರಿ ಆಗ್ಬೇಕು. ಇವ್ರು ಯಾರು ಸರ್? ಇವ್ರು ಯಾರು ಸರ್? ಇವಾಗ ನಾನು ಭಯೋತ್ಪಾದಕ ನಾನು ಅಂತೂ ನಾನು ಏನು ತಪ್ಪೇ ಮಾಡಿಲ್ಲ, ಭಾರತಕ್ಕೆ ಜೈ ಅಂತಿದೆ ತಪ್ಪ. ನಂದೇನಿಲ್ಲ ಸರ್, ಇನ್ನೊಂದು ದಯಮಾಡಿ ಹೇಳ್ತು ಸರ್. ನಮ್ಮೂರಲ್ಲಿ 280 ಮನೆ ಇದೆ, ನಾವು ಒಕ್ಕಲಿಗ. ಬೇರೆ ಯಾರು ಮುಸ್ಲಿಂ ಅಂದ್ರೆ ಇಲ್ಲ ಪಾಪ. ಇವತ್ತು ನಾನು ಒಳಿ ಊರೊಳಿಕ್ ಹೋದ್ರೆ ನಮ್ಮೂರಲ್ಲಿ ನನ್ನ ಹಿಂದೂಗಳು ಏನ್ ಅನ್ಬೋದು ನನ್ನ? ಈ ತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತದ್ರೆ ನಾನು ಏನ್ ಮಾಡ್ಕೋಬೇಕು? ಹಂಗಲ್ಲ, ಹಿಂಗೆಲ್ಲ ಮಾಡಬಾರ್ದು ಸರ್. ಅವ್ರು ಏನಾರ ಕಿಡಿಗಳಿಗಳು ಇದನ್ನ ಮೊದಲು ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ನಮ್ಮಂತರ ಆತ್ಮಹತ್ಯೆ ಮಾಡ್ಕೋಬೇಕಾಗಿ ಸರ್. ಅಷ್ಟೇ ಸರ್. ಆಮೇಲೆ ದೇಶದ್ರೋಹ ನನ್ಗೆ ಬಾಲಣ್ಣ ನನ್ನ ಅಭಿಮಾನ, ನನ್ನ ಬಾಲಣ್ಣಂಗೆ ಅಭಿಮಾನ ಸರ್. ಬಾಲಣ್ಣಂಗೆ ಜೈ, ಬಾಲಣ್ಣಂಗೆ ಜೈ, ಬಾಲಣ್ಣಂಗೆ ಜೈ ಅಂತ ಕೂಗ್ತೀನಿ ಸರ್. ನಾನು ಹಿಂದೆ ಕೂಗದ್ನ ಯಾಕೆ ಈ ತರ ಮಾಡ್ಬೇಕು?
ಈಗ ಎಲ್ಲರೂ ಟೈಮ್ ಆಯ್ತು, ಎಫ್ಐಆರ್ ಆಯ್ತು, ಮುಂದಿನ ಕೆಲಸ ಮಾಡಕ್ ಬಿಡಿ ಎಲ್ಲರೂ. ಡೇವಿಡ್ ಪ್ಲೀಸ್. Yeah! 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 Ye